ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಕೋಟಿ ಕೋಟಿ ಜನ ಇದ್ದಾರೆ. ನೀವು ಯಾವ ವರ್ಗಕ್ಕೆ ಸೇರ್ತೀರಾ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಬರೋಣ. ಹಾಗಾದ್ರೆ ಎಷ್ಟು ಎಷ್ಟು ವರ್ಗಗಳ ಜನ ಇದ್ದಾರೆ? ಈ ಜನರನ್ನೆಲ್ಲ ಯಾವ ಯಾವ ರೀತಿ ವಿಭಾಗ ಮಾಡಬಹುದು ಅಂತ ನಾನು ನಿಮಗೆ ಮೊದಲು ಹೇಳ್ತೀನಿ. ಒಂದು ವರ್ಗದ ಜನ ಇದ್ದಾರೆ, ಅವರ ಹೆಸರು ಕೇಳಿದ್ರೆ ನಿಮಗೇನೂ ನೆನಪಿಗೆ ಬರೋಲ್ಲ ಅಂತವ್ರು ಒಂದು ವರ್ಗದ ಜನ ಇದ್ದಾರೆ. ಇನ್ನೊಂದು ವರ್ಗದ ಜನ ಇದ್ದಾರೆ, ಅವ್ರ ಹೆಸರು ಕೇಳಿದ್ರೆ ನಿಮಗೆ ಯಾವುದೋ ಒಂದೆರಡು ಘಟನೆಗಳು ನೆನಪಿಗೆ ಬರುತ್ತೆ, ಅವರೊಂದಿಗೆ ಕಳೆದಂತಹ ಘಟನೆಗಳು. ಅದು ಸಿಹಿ ಘಟನೆ ಇರ್ಬೋದು, ಕಹಿ ಘಟನೆ ಇರ್ಬೋದು, ಅಂತಹದ್ದು ನೆನಪಿಗೆ ಬರ್ತದೆ. ಇನ್ನು ಕೆಲವರಿದ್ದಾರೆ, ಅವ್ರ ಹೆಸರು ಕೇಳಿದ್ರೆ ನಿಮಗೆ ಅವರು ಮಾಡಿದಂಥ ಯಾವುದೋ ಒಂದು ಮಹತ್ ಕಾರ್ಯ ನಿಮ್ಮ ಕಣ್ಮುಂದೆ ಬರುತ್ತೆ. ಉದಾಹರಣೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂದ ತಕ್ಷಣ ನಮಗೆ KRS ಡ್ಯಾಮ್ ನೆನಪಿಗೆ ಬರುತ್ತೆ, ಭದ್ರಾವತಿ ಕಾರ್ಖಾನೆ ನೆನಪಿಗೆ ಬರುತ್ತೆ, ಮೈಸೂರು ಸ್ಯಾಂಡಲ್ ಕಾರ್ಖಾನೆ ನೆನಪಿಗೆ ಬರ್ತದೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನೆನಪಿಗೆ ಬರ್ತದೆ. ಹೀಗೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಬರ್ಬೋದು. TFI ಅಂತ ಇದ್ದಾರೆ, ಅವರು ನೆನಪು ಮಾಡ್ಕೊಂಡ ತಕ್ಷಣ ಇನ್ನು ಅವ್ರು ಮಾಡಿದಂತಹ ಮಹತ್ ಕಾರ್ಯಗಳು ನೆನಪಿಗೆ ಬರುತ್ತೆ ಅಲ್ವಾ. ಅಂದ್ರೆ ಮೊದಲನೇ ವರ್ಗದ ಜನ ಅವ್ರ ಹೆಸರು ಕೇಳಿದ್ರೆ ಏನೂ ನೆನಪಿಗೆ ಬರಲ್ಲ, ಎರಡನೇ ವರ್ಗದ ಜನ ಅವ್ರ ಹೆಸರು ಕೇಳಿದ್ರೆ ನಮಗೆ ಯಾವುದೋ ಕೆಲವು ಘಟನೆಗಳು ನೆನಪಿಗೆ ಬರ್ತದೆ, ಮೂರನೇ ವರ್ಗದ ಜನರ ಹೆಸರು ಕೇಳಿದ್ರೆ ಅವರು ಸಮಾಜಕ್ಕೆ ಮಾಡಿದ ದೊಡ್ಡ ಸಾಧನೆ, ಅವರ ಕೊಡುಗೆ ಅದು ನೆನಪಿಗೆ ಬರ್ತದೆ. ನಾಲ್ಕನೇ ವರ್ಗದ ಜನ ಇರ್ತಾರೆ, ಅವ್ರ ಹೆಸರು ಕೇಳಿದ್ರೆ ನಿಮಗೆ ಅವ್ರ ಫೋಟೋ ನೆನಪಿಗೆ ಬರೋದಕ್ಕಿಂತ ಹೆಚ್ಚಾಗಿ ಒಂದು ಸಿದ್ಧಾಂತ ನಿಮ್ಮ ಕಣ್ಮುಂದೆ ಬರ್ತದೆ, ಒಂದು ತತ್ವ ನಿಮ್ಮ ಕಣ್ಮುಂದೆ ಬರ್ತದೆ. ಉದಾಹರಣೆಗೆ ಹರಿಶ್ಚಂದ್ರ ಅಂದ ತಕ್ಷಣ ಸತ್ಯ ನೆನಪಿಗೆ ಬರ್ತದೆ, ಶ್ರವಣ ಕುಮಾರ ಅಂದ ತಕ್ಷಣ ಮಾತಾ ಪಿತೃ ಭಕ್ತಿ ನಿಮಗೆ ನೆನಪಿಗೆ ಬರ್ತದೆ. ಅವರು ನಾಲ್ಕನೇ ವರ್ಗದ ಜನ. ಆತ್ಮೀಯರೇ, ನಾವೀಗೇನು ಹೇಳಲಿಕ್ಕೆ ಹೊರಟಿದ್ದೇವೆ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ, ಗೊತ್ತಾಗಬೇಕು ಅಂದರೆ, ಈ ಕಾರ್ಯಕ್ರಮವನ್ನು ಪೂರ್ತಿ ನೋಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕೆ ಇವತ್ತು ಈ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ, ನಾವು ಹೇಳಲಿಕ್ಕೆ ಹೊರಟದ್ದು ನಮ್ಮೆಲ್ಲರ ರಾಷ್ಟ್ರಪಿತ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿಯವರ ಬಗ್ಗೆ. ಯಾಕೆ ಅಂದರೆ, ಮಹಾತ್ಮ ಗಾಂಧಿ ಅನ್ನುವ ಹೆಸರು ಅಥವಾ ಗಾಂಧೀಜಿ ಎನ್ನುವ ಹೆಸರು ಇವತ್ತು ಒಬ್ಬ ವ್ಯಕ್ತಿಯ ಹೆಸರಾಗಿ ಉಳಿದಿಲ್ಲ, ಅದು ಒಂದು ತತ್ವದ ಹೆಸರಾಗಿದೆ, ಅದು ಒಂದು ಸಿದ್ಧಾಂತದ ಹೆಸರಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಗಾಂಧಿ ಮಾರ್ಗ ಅಂತಾನೆ ಹೇಳ್ತೀವಿ, ಗಾಂಧಿ ಇಸಂ ಅಂತಾನೆ ಹೇಳ್ತೀವಿ. ಅಂದ್ರೆ ಗಾಂಧೀಜಿಯವರು ಬದುಕಿದ್ದು ಅವರ ಶೈಲಿ, ಅದು ಒಂದು ಇಸಂ ಆಯ್ತು, ಅದು ಒಂದು ತತ್ವ ಆಯ್ತು, ಅದು ಒಂದು ಸಿದ್ಧಾಂತ ಆಯ್ತು. ಇದಕ್ಕಿಂತ ದೊಡ್ಡ ಸಾಧನೆ ಒಬ್ಬ ಮನುಷ್ಯನ ಜೀವನದಲ್ಲಿ ಏನ್ ಮಾಡ್ಬೋದು? ಯಾಕೆ ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರೀತಾರೆ? ಭಾರತದ ಹೊರತಾಗಿ, ಭಾರತದಲ್ಲಿ ನಮಗೆ ಗೊತ್ತು ಎಲ್ಲಾ ಕಡೆಗಳಲ್ಲೂ MG Road ಅಂತ ಇದೆ, ಎಲ್ಲ ಯಾವ ಊರುಗಳಿಗೆ ಹೋದ್ರೂ MG Road ಸಿಗ್ತದೆ. ನಿಮಗೆ ಗೊತ್ತಿರಲಿ, ಭಾರತದ ಹೊರತಾಗಿ ಬೇರೆ ಬೇರೆ ದೇಶಗಳಲ್ಲಿ 89 ದೇಶಗಳಲ್ಲಿ MG Road ಅಂತ ಇದೆ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಒಂದು ರಸ್ತೆಯನ್ನು ಇಟ್ಟಿದ್ದಾರೆ. ಅವ್ರ ಹೆಸರಿನಲ್ಲಿ ಬರೇ ರಸ್ತೆ, ರೋಡಿಗಷ್ಟೇ ಅವರ ಹೆಸರಲ್ಲ, ಬದುಕಿನ ದಾರಿಗೂ ಅವರ ಹೆಸರಿದೆ, ಅವರ ತತ್ವದ ಹೆಸರಿದೆ. ಗಾಂಧೀಜಿಯವರ ಬಗ್ಗೆ ಕನ್ನಡದಲ್ಲಿ ಅನೇಕ ಜನ ಕವಿಗಳು ಕವನಗಳನ್ನು ಬರೆದಿದ್ದಾರೆ. ನಾವೆಲ್ಲರೂ ಹಚ್ಚೇವು ಕನ್ನಡದ ದೀಪ ಅಂತ ಒಂದು ಕವನ ಕೇಳಿದ್ದೇವೆ. ಅದನ್ನು ಬರೆದವರು DS Kirky ಅಂತ. ಅವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ತುಂಬಾ ಸುಂದರವಾದ ಕವನವನ್ನು ಬರೆದಿದ್ದಾರೆ. ಪ್ರಾಯಶಃ ಕನ್ನಡದಲ್ಲಿ ಗಾಂಧೀಜಿಯವರ ಬಗ್ಗೆ ಬಂದಂತಹ ಕವನಗಳಲ್ಲಿ ಮುಕುಟಪ್ರಾಯವಾದ ಕವನ ಅಂತ ಇದನ್ನು ಕರೀಬಹುದು. ಆ ಕವನ ಶುರುವಾಗೋದು ಹೀಗೆ ಶುರುವಾಗುತ್ತೆ: ತಿಳಿನೀಲದಲ್ಲಿ ತಾನೀಲವಾಗಿ ಅವ ಹೋದ ದೂರ ದೂರ, ಬೆಳಗಿಹುದು ಇಲ್ಲಿ ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ ಅಂತ ಬರೀತಾರೆ. ಆ ಬಾರ ಅನ್ನೋ ಶಬ್ದವನ್ನು ತಗೊಳ್ತಾ ಬರೋಣ. ನಾಯಕರುಗಳಲ್ಲಿ, ರಾಷ್ಟ್ರ ನಾಯಕರಿರ್ಬೋದು, ಯಾರೆಲ್ಲ ಇರ್ಬೋದು, ನಾಯಕರುಗಳಲ್ಲಿ ಎರಡು ತರದ ನಾಯಕರಿರ್ತಾರಂತೆ. ಬಹಳಷ್ಟು ಜನ ನಾಯಕರು ಭಾರವಾಗಿರ್ತಾರೆ, ಭಾರ, ಮಹಾಪ್ರಾಣ, ಭಾರವಾಗಿರ್ತಾರೆ. ಆದ್ರೆ ಇಲ್ಲಿ DS Kirky ಅವರು ಗಾಂಧೀಜಿಯವರನ್ನ ಬಾರ ಅಂತ ಕರೀತಾರೆ. ಅಂದ್ರೆ ಬಾ ನೀನು, ಒನ್ಸ್ ಮೋರ್ ಕಮ್ ಅಗೇನ್ ಅಂತ ಕರೀತಾರೆ. ಭಾರ ಅಂದ್ರೆ ವೇಟ್, ಭಾರ. ಭಾರ ಅಂದ್ರೆ We are waiting for you ಅಂತ ಅರ್ಥ. ಕನ್ನಡದ ಶಬ್ದ, ಇಂಗ್ಲಿಷಿನ ಶಬ್ದ, ಎರಡನ್ನೂ ನೋಡ್ತಾ ಬರೋಣ. ಶಬ್ದಗಳಲ್ಲಿ ಬಹಳ ವ್ಯತ್ಯಾಸ ಇಲ್ಲ, ಆದರೆ ವ್ಯಕ್ತಿತ್ವದಲ್ಲಿ ಬಹಳ ವ್ಯತ್ಯಾಸ ಇದೆ.
ಮಹಾತ್ಮ ಗಾಂಧೀಜಿಯವರನ್ನ ಯಾಕೆ ಬಾರ ಅಂತ ಕರೀತಾರೆ? ಯಾಕೆ ಗಾಂಧೀಜಿಯವರಿಂದ ಇವತ್ತಿಗೂ ಎಷ್ಟೋ ಜನ ಪ್ರೇರಣೆ ಪಡೀತಾ ಇದ್ದಾರೆ? ಗಾಂಧೀಜಿಯವರ ಹೋರಾಟ ಇವತ್ತಿಗೂ ಎಷ್ಟೋ ಜನ ಪ್ರೇರಣೆ ಆಗ್ತಾ ಇದ್ದಾರೆ? ನೀವು ಅನೇಕ ಜನರನ್ನ ಕೇಳ್ತಾ ಬನ್ನಿ, ನಾನು ಅವರು ಇವರು ಅಂತ ಹೆಸರು ಹೇಳ್ತಾ ಹೋಗಲ್ಲ. ಎಷ್ಟೋ ಜನ ಇವತ್ತಿಗೂ ಯಾಕೆ ಅವ್ರಿಗೆ ಗಾಂಧೀಜಿ ಅನ್ನೋದೊಂದು ಪ್ರೇರಣೆ ಶಕ್ತಿ ಆಗಿದ್ದಾರೆ? ಯಾಕೆ ಅವರನ್ನ ಬಾರ ಅಂತ ಕರೆದಿದ್ದಾರೆ ಅಂದ್ರೆ, ನಾವು ಡಿ ಎಸ್ ಕರ್ಕಿಯವರ ಆ ಪದ್ಯವನ್ನು ನೋಡ್ತಾ ನೋಡ್ತಾ ಬರೋಣ. ಬಹಳ ಅದ್ಭುತವಾದ ಪದ್ಯ. ಖಂಡಿತ ಗಾಂಧೀಜಿಯವರ ಬಗ್ಗೆ ಅಷ್ಟು ಚೆನ್ನಾಗಿ ಯಾರು ಹೇಳಿಲ್ಲ. ಆ ಪದ್ಯದ ಮುಂದಿನ ಚರಣಗಳನ್ನ ನೋಡ್ತಾ ಬರೋಣ. ಗಾಂಧೀಜಿಯವರ ದಿವ್ಯ ವ್ಯಕ್ತಿತ್ವವನ್ನ, ಮಹಾನ್ ವ್ಯಕ್ತಿತ್ವವನ್ನ ಆ ಪದ್ಯ ಬಹಳ ಚೆನ್ನಾಗಿ ಹೇಳುತ್ತೆ. ಹೋದನವ ತ್ಯಾಗ ಜೀವನದ ತುತ್ತ ತುದಿಯ ನೀರಿ. ಹೋದನವ ಅವ ಅಂದ್ರೆ ಗಾಂಧೀಜಿ ಹೋದ್ರು ತ್ಯಾಗ ಜೀವನದ ತುತ್ತ ತುದಿಯ ನೀರಿ. ತ್ಯಾಗ ಜೀವನ ಅಂತ ನಾವೇನ್ ಕರಿತೇವೆ, ಅದರ ತುತ್ತ ತುದಿಯನ್ನ ಹೋದ್ರು. ಏರಿ ಏರಿದಲು, ತ್ಯಾಗ ಜೀವನದ ತುತ್ತ ತುದಿಯನ್ನ ಏರ್ತಾ ಏನ್ ಮಾಡಿದ್ರು, ಅಂತರಂಗದ ಐಸಿರಿಯ ಜಗಕ್ಕೆ ತೂರಿ. ಇಡೀ ಜಗತ್ತಿಗೆ ತೂರಿದ್ರು ಗಾಂಧೀಜಿ. ಏನನ್ನ? ಅಂತರಂಗದ ಐಸಿರಿಯನ್ನ, ಅವರ ಅಂತರಂಗದಲ್ಲಿದ್ದ ಸಂಪತ್ತನ್ನ ಇಡೀ ಜಗತ್ತಿಗೆ ತೂರಿದ್ರು. ಸತ್ಯ ಪ್ರೇಮಗಳ ಸತ್ವವನ್ನೇ ಕಣ್ಣೆದುರು ಎತ್ತಿ ತೋರಿ. ಗಾಂಧೀಜಿಯವರು ಇಡೀ ಜೀವನದಲ್ಲಿ ಏನ್ ಮಾಡಿದ್ದಾರೆ ಅಂತ ನೋಡ್ತಾ ಬಂದ್ರೆ, ಸತ್ಯ ಮತ್ತು ಪ್ರೇಮಗಳ ತತ್ವವನ್ನ ನಮ್ಮ ಕಣ್ಣೆದುರಿಗೆ ತೋರಿಸಿದ್ದಾರೆ. ಅದನ್ನೇ ಡಿ ಎಸ್ ಕರ್ಕಿಯವರು ಹೇಳಿದ್ದು, ಸತ್ಯ ಪ್ರೇಮಗಳ ತತ್ವವನ್ನೇ ಕಣ್ಣೆದುರು ಎತ್ತಿ ತೋರಿ. ಬೇರೆ ಲೋಕದನು ಭಾವ ಬೀರಿ ಅವ ಹೋದ ನಾವ ದಾರಿ. ಯಾವ ದಾರಿನಲ್ಲಿ ಹೋದ್ರು ಮಹಾತ್ಮ ಗಾಂಧೀಜಿ? ಯಾವುದೋ ಒಂದು ಬೇರೆ ಲೋಕ. ಯಾಕಂದ್ರೆ ನಮಗೆ ಗೊತ್ತು, ಆಲ್ಬರ್ಟ್ ಐನ್ಸ್ಟೀನ್ ಅನ್ನುವ ವಿಜ್ಞಾನಿ ಹೇಳ್ತಾನೆ, ಮಹಾತ್ಮ ಗಾಂಧೀಜಿಯವರ ಇಡೀ ಜೀವನವನ್ನು ಅಧ್ಯಯನ ಮಾಡಿದ್ಮೇಲೆ ಐನ್ಸ್ಟೀನ್ ಅವರು ಹೇಳುವ ಮಾತೇನೆಂದ್ರೆ, ಇಂತಹ ವ್ಯಕ್ತಿ ಬದುಕಿದ್ದ ಅನ್ನುವುದನ್ನ ಮುಂದಿನ ಜನಾಂಗ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಹಾಗೆ ಬದುಕಿದ್ರು. ಅದನ್ನೇ ಅವ್ರು ಹೇಳಿದ್ದು, ಬೇರೆ ಲೋಕದ ಅನುಭಾವ ಬೀರಿ ಅವ ಹೋದ ನಾವ ದಾರಿ. ಮುಂದಿನ ಚರಣದಲ್ಲಿ ಬರೀತಾರೆ, ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ, ಏನಿತು ಸರಳ ನುಡಿ. ಗಾಂಧೀಜಿಯವರ ಮಾತು ಎಷ್ಟು ಸರಳ. ಏನಿತು ಸರಳ ನುಡಿ, ಎಷ್ಟು ಸಹಜ ನಡೆ. ಅವರ ನುಡಿ ಹೇಗಿತ್ತು, ಅವರ ನಡೆ ಹೇಗಿತ್ತು. ಈ ಪದ್ಯದಲ್ಲಿರುವ ಒಂದೊಂದು ಸಾಲಿನ ಬಗ್ಗೆ ಒಂದೊಂದು ಎಪಿಸೋಡ್ ಮಾಡ್ಬೋದು, ಅಷ್ಟು ಗಾಂಧೀಜಿಯವರ ಜೀವನವನ್ನ ಇದೆ. ನಾವಿಲ್ಲಿ ಯಾವ ಘಟನೆಯನ್ನು ನಿಮಗೆ ಉದಾಹರಣೆಯಾಗಿ ಕೊಡ್ತಾ ಇಲ್ಲ. ನಿಮಗೆ ಗೊತ್ತಿರುವ ಎಲ್ಲ ಗಾಂಧೀಜಿಯವರ ಘಟನೆಗಳನ್ನ ಕಣ್ತುಂಬ ನೆನಪಿಸ್ಕೊಳ್ತಾ ಬಂದು ಈ ಸಾಲಿಗೆ ನೀವು ಅದನ್ನು ಜೋಡಿಸ್ಕೊಳ್ತಾ ಬನ್ನಿ. ಏನಿತು ಸರಳ ನುಡಿ, ಎಷ್ಟು ಸಹಜ ನಡೆ. ಅವರ ನುಡಿ ಸರಳವಾಗಿತ್ತು, ನಡೆ ಸಹಜವಾಗಿತ್ತು. ಮನದ ಮಹತಿ ಏನು? ಮಹತಿ ಅಂದ್ರೆ ಗ್ರೇಟ್ನೆಸ್. ಅವರ ಮನಸ್ಸಿನಲ್ಲಿದ್ದಂತಹ ಗ್ರೇಟ್ನೆಸ್ ಏನು, ಮನದ ಮಹತಿ ಏನು? ಅವನ ಎದೆಯ ಉನ್ನತಿಯ ನಿಲುಕುವುದು, ಅವನ ಹೃದಯದ, ಮಹಾತ್ಮ ಗಾಂಧೀಜಿಯವರ ಹೃದಯದಲ್ಲಿದ್ದ ಔನ್ನತ್ಯವನ್ನ ನಿಲುಕುವುದು. ಯಾವ ಗಿರಿಯ ಸಾನು, ಸಾನು ಅಂದ್ರೆ ಶಿಖರ ಅಂತ ಅರ್ಥ. ಮೌಂಟ್ ಎವರೆಸ್ಟ್ ಅನ್ನೋದು ಶಿಖರ. ಈ ಜಗತ್ತಿನ ಯಾವ ಶಿಖರ ಗಾಂಧೀಜಿಯವರ ಮನಸ್ಸಿನ ಮಹತ್ವವನ್ನ ಹೇಳ್ಬೋದು. ಅಂದ್ರೆ ಎಲ್ಲ ಶಿಖರಗಳಿಗಿಂತ ಎತ್ತರವಾಗಿರ್ತಕ್ಕಂತಹದು ಅವರ ಔನ್ನತ್ಯ ಅಂತ ಹೇಳ್ತಾರೆ. ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ, ಇಹುದೆ ಅವನ ಕರುಣೆಯನ್ನು ಧರೆಗೆ ಕರೆವಂತ ಕಾಮಧೇನು. ಇವತ್ತು ಬೇಕಾಗಿದೆ ಗಾಂಧೀಜಿಗಿದ್ದ ಕರುಣೆ, ಇವತ್ತು ನಮಗೆ ಬೇಕಾಗಿದೆ ಗಾಂಧೀಜಿಗಿದ್ದ ಆ ಪ್ರೀತಿ, ಆ ಮಾನವ ಪ್ರೀತಿ ಇವತ್ತು ಜಗತ್ತಿಗೆ ಬೇಕಾಗಿದೆ. ಅದಕ್ಕಾಗಿ ಡಿ ಎಸ್ ಕರ್ಕಿ ಅವರು ಹೇಳಿದ್ದು, ಇಹುದೆ ಅವನ ಕರುಣೆಯನ್ನು ಧರೆಗೆ ಕರೆವಂತ ಕಾಮಧೇನು. ಕೊನೆ ಸಾಲನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ, ಅವನು ಗೈದ ಲೀಲೆಯಲ್ಲಿ ಲಯಿಸಿತು ಎಂತೆಂತವರ ನಾನು ನಾನು ಅಂತ. ಎಂತ ಸುಂದರವಾದ ಮಾತಲ್ವಾ? ಅಂದ್ರೆ ಗಾಂಧೀಜಿಯವರ ಮುಂದೆ ಎಷ್ಟೋ ಜನರ ನಾನು ನಾನು ಅನ್ನುವ ಅಹಂಕಾರ ಲಯಿಸಿ ಹೋಯಿತು. ಒಬ್ಬ ನಿಜವಾದ ನಾಯಕ ಯಾರು ಅಂದ್ರೆ, ಆ ನಾಯಕನ ಮುಂದೆ ಇನ್ನೊಬ್ಬ ಎದುರುಗಡೆ ಬಂದ್ರೆ, ಎದುರುಗಡೆ ಬಂದವನ ಅಹಂಕಾರ ಕಡಿಮೆ ಆಗುತ್ತೆ ಅಂದ್ರೆ, ಈ ನಾಯಕ ಅತ್ಯಂತ ಶ್ರೇಷ್ಠನಾದಂಥವನು ಅಂತ ಅರ್ಥ. ಕೆಲವರ ಮುಂದೆ ನಾವು ಮಾತನಾಡ್ಬೇಕಾದ್ರೆ ಹೇಳ್ತೀವಿ, ಅವ್ರ ಎದುರುಗಡೆ ನಿಂತ್ರೆ ನನ್ನನ್ನು ನಾನೇ ಮೈ ಮರೆತು ಬಿಟ್ಟೆ ಅಂತ ಹೇಳ್ತೀವಿ. ಮಹಾತ್ಮ ಗಾಂಧೀಜಿಯವರ ಮುಂದೆ ಎಂತೆಂಥವರ ನಾನು ನಾನುಗಳೇ ಹೋಯ್ತು. ಲಾರ್ಡ್ ಮೌಂಟ್ ಬ್ಯಾಟನ್ ಗಾಂಧೀಜಿಯವರ ಮುಂದೆ ಬರುವಾಗ ವೈಸ್ರಾಯ್ ಆಗ್ತಾ ಇರಲಿಲ್ಲ.
ಎಂತೆಂತಹ ಅಧಿಕಾರಿಗಳು ಗಾಂಧೀಜಿಯವರ ಮುಂದೆ ಬರಬೇಕಾದ್ರೆ ತಮ್ಮ ಅಧಿಕಾರತ್ವವನ್ನು ಮರೆತು ಬರ್ತಾ ಇದ್ರು. ಅದನ್ನೇ ಇಲ್ಲಿ ಡಿ ಎಸ್ ಕರ್ಕಿ ಅವರು ಹೇಳಿದ್ದು, ಎಂತೆಂಥವರ ನಾನುವನ್ನು ತೆಗೆದುಹಾಕಿದವರು ಮಹಾತ್ಮ ಗಾಂಧೀಜಿಯವರು. ಪ್ರತಿ ವರ್ಷವೂ ನಾವು ಗಾಂಧಿ ಜಯಂತಿಯನ್ನು ಆಚರಿಸ್ತೇವೆ, ಆದರೆ ಗಾಂಧಿ ಜಯಂತಿ ಆಗಬೇಕಾದದ್ದು ಎಲ್ಲಿ ಅಂದರೆ ನಮ್ಮ ನಿಮ್ಮ ಹೃದಯದಲ್ಲಿ, ನಮ್ಮ ನಿಮ್ಮ ಮನಸ್ಸಿನಲ್ಲಿ. ನಮ್ಮಲ್ಲಿ ಗಾಂಧಿಯ ತತ್ವ ಹುಟ್ಟಿದರೆ, ನಮ್ಮಲ್ಲಿ ಗಾಂಧಿಯ ಪ್ರೀತಿ ಹುಟ್ಟಿದರೆ, ನಮ್ಮಲ್ಲಿ ಗಾಂಧಿಯ ಸರಳತೆ ಹುಟ್ಟಿದರೆ, ನಮ್ಮಲ್ಲಿ ಗಾಂಧಿಯ ಸಹಜತೆ ಹುಟ್ಟಿದರೆ, ನಮ್ಮಲ್ಲಿ ಗಾಂಧೀಜಿಯವರ ಆದರ್ಶಗಳು ಹುಟ್ಟಿದರೆ, ಅದು ಅಲ್ವಾ ಇವತ್ತು ಭಾರತಕ್ಕೆ ಬೇಕಾದದ್ದು, ಅದಲ್ವಾ ಈ ಜಗತ್ತಿಗೆ ಈಗ ಬೇಕಾಗಿರೋದು. ಅಂತಹ ಗಾಂಧಿ ಹುಟ್ಟಲಿ, ನಮ್ಮೆಲ್ಲರ ಹೃದಯದಲ್ಲಿ ಮತ್ತೊಬ್ಬ ಗಾಂಧಿ ಹುಟ್ಟಲಿ. ಆಗ ಡಿ ಎಸ್ ಕರ್ಕಿ ಅವರು ಹೇಳಿದ್ರಲ್ಲ, ಮತ್ತೊಮ್ಮೆ ಏಕೆ ಬಾರ, ಮತ್ತೊಮ್ಮೆ ಬಾ, ಮತ್ತೊಮ್ಮೆ ಬಾ ಅಂತ ಕರೆದಂತಹ ಮಾತುಗಳು ನಮಗೆ ಹೆಚ್ಚು ಅರ್ಥಪೂರ್ಣವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಗಾಂಧೀಜಿಯವರನ್ನ ನೋಡ್ತಾ ಬರೋಣ, ಅವರ ಬಗ್ಗೆ ಅಧ್ಯಯನ ಮಾಡ್ತಾ ಬರೋಣ, ಅವರ ದಾರಿನಲ್ಲಿ ನಾವು ಸಾಗತಾ 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 ಬರೋಣ. ಒಬ್ಬ ಮನುಷ್ಯನ ಬದುಕಿನ ಸಾರ್ಥಕತೆ ಇರುವುದು ಅವನು ಎಷ್ಟು ಹೆಜ್ಜೆಯ ಗುರುತುಗಳನ್ನು ಇಟ್ಟು ಹೋಗಿದ್ದಾನೆ, ಬಿಟ್ಟು ಹೋಗಿದ್ದಾನೆ ಎನ್ನುವುದರ ಮೇಲೆ. ಮಹಾತ್ಮ ಗಾಂಧೀಜಿಯವರು ಬಿಟ್ಟಂತಹ ಆ ಹೆಜ್ಜೆಯ ಗುರುತುಗಳಲ್ಲಿ ನಾವು ಹೆಜ್ಜೆ ಇಡ್ತಾ ಬರೋಣ. ಇಂದಿನ ಆಧುನಿಕತೆಗೆ ತಕ್ಕಂತೆ ಗಾಂಧೀಜಿಯವರ ಆದರ್ಶಗಳನ್ನು ಅಳವಡಿಸ್ಕೊಳ್ತಾ ಅಳವಡಿಸ್ಕೊಳ್ತಾ ಬರೋಣ. ಆಗ ನಮ್ಮ ದೇಶ ಎಷ್ಟು ಚೆನ್ನಾಗಾಗತ್ತಲ್ವ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಹಾಗಾದರೆ ತಡೆ ಯಾಕೆ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.